ಆತ್ರೇಯಪುರ ಅನ್ನುವ ಊರಿನಲ್ಲಿ ರಾಧಮ್ಮ ವೆಂಕಟಯ್ಯ ಅನ್ನುವ ಇಬ್ರು ದಂಪತಿಯರು ಬಾಳ್ತಾ ಇದ್ರು. ಅವರು ಆ ಊರಲ್ಲಿ ಜಮೀನ್ದಾರರಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ಅವರಿಗೆ ಸ್ವಾತಿ ಅನ್ನುವ ಮಗಳು ಹುಟ್ಟಿದ್ಲು. ಸ್ವಾತಿ ಹುಟ್ಟಿದ ಮೇಲೆ ಅವಳನ್ನು ನೋಡಿ ಅವರಿಬ್ರು ತುಂಬಾ ಸಂತೋಷಪಟ್ರು. ದೊಡ್ಡ ಹಬ್ಬನೇ ಮಾಡಿ ಊರಿನವರು ಎಲ್ರಿಗೂ ಕೂಡ ಅನ್ನದಾನ ಮಾಡಿದ್ರು. ಸ್ವಾತಿ ಹುಟ್ಟಿದ ಕೆಲವು ದಿನಗಳ ನಂತರ ವೆಂಕಟಯ್ಯ ಹೊಸದಾಗಿ ಒಂದು ವ್ಯಾಪಾರನ ಶುರು ಮಾಡ್ದ. ಆ ವ್ಯಾಪಾರದಲ್ಲಿ ವೆಂಕಟಯ್ಯನಿಗೆ ಯಾವುದೇ ಅನುಭವನೂ ಇಲ್ಲ ಅನ್ನೋದ್ರಿಂದ ಆ ವ್ಯಾಪಾರ ಮಾಡಿದ ಶುರುವಲ್ಲೇ ಅವನಿಗೆ ದೊಡ್ಡ ನಷ್ಟನೂ ಬಂತು. ಆ ನಷ್ಟದಿಂದ ಹೊರಗಡೆ ಬರೋದಕ್ಕೋಸ್ಕರ ವೆಂಕಟಯ್ಯ ಅವನ ಆಸ್ತಿಯನ್ನೆಲ್ಲ ಅಡ ಇಡೋ ಪರಿಸ್ಥಿತಿ ಬಂತು. ಈ ಪರಿಸ್ಥಿತಿ ಎಲ್ಲದಕ್ಕೂ ಕಾರಣ ಸ್ವಾತಿ ಹುಟ್ಟಿದ ಗಳಿಗೆನ ಅಂತ ರಾಧಮ್ಮ ನಂಬುದ್ಲು. ಇವಳು ಹುಟ್ಟಿದ ಗಳಿಗೆಯಿಂದಾನೆ ನಮಗೆ ಈ ದುರದೃಷ್ಟ ಇಟ್ಕೊಂಡಿರೋದು. ದುರದೃಷ್ಟ ಜಾತಕದವಳು ಇವಳು. ಇವಳು ಇನ್ನು ಇಲ್ಲೇ ಇದ್ರೆ ಇನ್ನೇನೇನು ನಡೆಯುತ್ತೋ ಏನೋ, ಇವಳ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ. ಹಾಗಂತ ಬಾಯಿಗೆ ಬಂದ ಹಾಗೆ ಸಿಕ್ಕಾಪಟ್ಟೆ ಸ್ವಾತಿನ ಬೈದ್ಲು. ಆವಾಗ ವೆಂಕಟಯ್ಯ, ಪಾಪ ಅವಳ ಮೇಲೆ ಏನ್ ತಪ್ಪಿದೆ ಅಂತ ಅವಳನ್ನ ಬೈತಾ ಇದೆಯಾ ನೀನು? ಯಾವುದೇ ಅನುಭವನೂ ಇಲ್ಲದೆ ಇರೋ ವ್ಯಾಪಾರನ ಶುರು ಮಾಡಿದ್ದು ನಾನು. ಈ ನಷ್ಟ ಬರೋದಕ್ಕೆ ಕಾರಣ ನಾನೇ ಅಲ್ವೇನೆ? ಹಾಗಂತ ವೆಂಕಟಯ್ಯ ರಾಧಮ್ಮನ ಹತ್ರ ಪುನಃ ಪುನಃ ಹೇಳ್ತಾ ಇದ್ದ. ಆದ್ರೆ ರಾಧಮ್ಮ ಮಾತ್ರ ವೆಂಕಟಯ್ಯ ಹೇಳಿದ ಯಾವುದೇ ಒಂದು ಮಾತನ್ನು ಕೂಡ ನಂಬಲೇ ಇಲ್ಲ. ಎಲ್ಲದಕ್ಕೂ ಕಾರಣ ಸ್ವಾತಿನೇ ಅಂತ ಅವಳು ಗಟ್ಟಿಯಾಗಿ ನಂಬುದ್ಲು. ಅವಳಿಗೆ ಹಿಂಸೆ ಕೊಡಕ್ ಶುರು ಮಾಡಿದ್ಲು. ವೆಂಕಟಯ್ಯ ನಡೆದ ಎಲ್ಲ ವಿಷಯವನ್ನ ಮರ್ತೋಗಿ ಅವನಿಗೆ ಗೊತ್ತಿರೋ ಹಾಗೆ ಚಿಕ್ಕ ಕೆಲಸ ಮಾಡಿಕೊಂಡು ಪುನಃ ಒಂದು ಚಿಕ್ಕದಾಗಿ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡ. ಆವಾಗ ರಾಧಮ್ಮ 7ನೇ ಸಲ ಗರ್ಭಿಣಿಯಾಗಿದ್ಲು. ಈ ಸಲ ಅವರಿಗೆ ಮಂಜುಳಾ ಅನ್ನುವ ಹುಡುಗಿ ಹುಟ್ಲು. ಮಂಜುಳಾ ಹುಟ್ಟಿದ ಕೆಲವು ದಿನಗಳಲ್ಲೇ ವೆಂಕಟಯ್ಯ ಶುರು ಮಾಡಿದ ಆ ವ್ಯಾಪಾರ ತುಂಬಾ ಲಾಭನೂ ಅವನಿಗೆ ಕೊಡ್ತು. ಆ ವ್ಯಾಪಾರದಲ್ಲಿ ಅವನಿಗೆ ಒಳ್ಳೆ ಲಾಭ ಸಿಕ್ಕಿದ್ರಿಂದ ಅವನು ಅಡ ಇಟ್ಟಿದ್ದ ಅವನ ಆಸ್ತಿಗಳನ್ನೆಲ್ಲ ಪುನಃ ಉಳಿಸ್ಕೊಂಡ. ಅದನ್ನ ನೋಡಿ ಅವನು ಸಂತೋಷನೂ ಪಟ್ಟ. ಇದೆಲ್ಲನೂ ಮಂಜುಳಾ ಹುಟ್ಟಿದ ತಕ್ಷಣ ನಡೆದಿದ್ರಿಂದ ಇದೆಲ್ಲದಕ್ಕೂ ಕಾರಣ ಮಂಜುಳಾ ಜಾತಕನೇ ಅಂತ ರಾಧಮ್ಮ ನಂಬುದ್ಲು. ಆ ದಿನದಿಂದ ಮಂಜುಳಾನ ಮಾತ್ರ ತುಂಬಾ ಪ್ರೀತಿಯಿಂದ ಅವಳು ನೋಡ್ಕೊಳ್ತಾ ಇದ್ಲು. ಹಾಗೆ ಇಬ್ರು ಹೆಣ್ಮಕ್ಳು ಕೂಡ ಬೆಳೆದು ದೊಡ್ಡವರಾದ್ರು. ರಾಧಮ್ಮ ಮಂಜುಳಾನ ಸ್ಕೂಲ್ಗೆ ಕಳಿಸಿದ್ಲು, ಆದ್ರೆ ಸ್ವಾತಿನ ಸ್ಕೂಲ್ಗೆ ಕಳಿಸ್ಲಿಲ್ಲ. ಆವಾಗ ಸ್ವಾತಿ, ಅಮ್ಮ ಅಮ್ಮ ನಾನು ಕೂಡ ತಂಗಿ ಜೊತೆ ಸ್ಕೂಲ್ಗೆ ಹೋಗ್ತೀನಮ್ಮ, ನನ್ನನ್ನು ಕೂಡ ದಯವಿಟ್ಟು ಸ್ಕೂಲಿಗೆ ಕಳ್ಸಮ್ಮ ಹಾಗಂತ ಕೇಳಿದ್ಲು ಸ್ವಾತಿ. ಯಾಕೆ ಸ್ಕೂಲಿಗೆ ಹೋಗ್ಬೇಕು ನೀನು? ನಿನ್ನಿಂದ ನಮ್ಗಾದ ನಷ್ಟ ಯಾವುದು ಸಾಕಾಗಿಲ್ವಾ? ಇನ್ನು ನಷ್ಟ ಆಗ್ಬೇಕಾ? ಇವಳಿಗೆ ಬೇರೆ ಸ್ಕೂಲಿಗೆ ಹೋಗ್ಬೇಕಂತೆ, ಅದೇನು ಬೇಡ, ಮನೇಲಿದ್ದು ಮನೆ ಕೆಲಸ ಎಲ್ಲ ಮಾಡ್ಕೊ ಸಾಕು ಹಾಗಂತ ಹೇಳಿದ್ಲು. ಆ ಮಾತನ್ನು ಕೇಳಿ ಸ್ವಾತಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಹೀಗೆ ಎಲ್ಲ ವಿಷಯದಲ್ಲೂ ರಾಧಮ್ಮ ಮಂಜುಳಾನ ನೋಡ್ಕೊಳ್ಳೋ ವಿಧಾನನೇ ಬೇರೆ, ಸ್ವಾತಿನ ಅವಳು ನೋಡ್ಕೊಳ್ಳುವ ವಿಧಾನನೇ ಬೇರೆಯಾಗಿತ್ತು. ಅದನ್ನ ನೋಡಿ ನೋಡಿ ಬೆಳೆದ ಮಂಜುಳಾ ಕೂಡ ಸ್ವಾತಿನ ಅಕ್ಕನ ಥರ ನೋಡ್ಲಿಲ್ಲ, ಅವಳನ್ನ ಒಬ್ಳು ಮನೆ ಕೆಲಸದವಳ ತರ ನೋಡ್ತಿದ್ಲು. ಒಂದ್ ವೇಳೆ ಮಂಜುಳಾ ಹೇಳಿದ ಕೆಲಸ ಯಾವ್ದಾದ್ರೂ ಸ್ವಾತಿ ಮಾಡ್ಲಿಲ್ಲ ಅಂದ್ರೆ ಮಂಜುಳಾ ಸ್ವಾತಿನ ಸಿಕ್ಕಾಪಟ್ಟೆ ಹೊಡಿತಿದ್ಲು. ಆವಾಗ ಸ್ವಾತಿ ಕೋಪ ಮಾಡ್ಕೊಂಡ್ರೆ ಮಂಜುಳಾ ತಕ್ಷಣ ಹೋಗಿ ರಾಧಮ್ಮನ ಹತ್ರ ವಿಷಯ ಹೇಳ್ತಾ ಇದ್ಲು. ಆವಾಗ ರಾಧಮ್ಮ ಮುಂದೆ ಹಿಂದೆ ಏನೋ ವಿಚಾರಿಸದೆ ಅವಳ ಪಾಡಿಗೆ ಸ್ವಾತಿನ ಹಾಕಿ ಹೊಡಿತಾ ಇದ್ಲು. ಆದ್ರಿಂದ ಸ್ವಾತಿ ಮಂಜುಳಾ ಏನೇ ಹೇಳಿದ್ರು ಆ ಕೆಲಸನ ಮಾಡಕ್ಕೆ ಶುರು ಮಾಡಿದ್ಲು. ಪಾಪ ಸ್ವಾತಿ, ಅವಳ ಕಷ್ಟ ಯಾವುದನ್ನು ಹೇಳಿಕೊಳ್ಳಕ್ಕೆ ಅವಳಿಗೆ ಅಂತ ಯಾರು ಇಲ್ಲ ಅನ್ನೋದ್ರಿಂದ ಪ್ರತಿದಿನ ಅವಳು ಪೂಜೆ ಮಾಡುವ ದುರ್ಗಾ ಮಾತೆಯ ಹತ್ತಿರ ಅವಳಿಗೆ ಕಷ್ಟ ಬಂದ್ರು ಸಂತೋಷ ಬಂದ್ರು ಎಲ್ಲವನ್ನ ಅವಳು ದುರ್ಗಾ ಮಾತೆಯ ಹತ್ರನೇ ಹೇಳ್ತಿದ್ಲು. ಸ್ವಾತಿಗೆ ಏನೇ ಕಷ್ಟ ಬಂದ್ರು ಕೂಡ ಎಲ್ಲವನ್ನು ಆ ದುರ್ಗಾ ಮಾತೆ ನೋಡ್ಕೊಳ್ತಾಳೆ ಅಂತ ಅವಳು ನಂಬ್ತಾ ಇದ್ಲು. ರಾಧಮ್ಮ ಯಾವಾಗ ನೋಡಿದ್ರು ಸ್ವಾತಿಗೆ ಏನಾದ್ರೂ ಒಂದು ಕೆಲಸ ಕೊಡ್ತಾನೆ ಇದ್ಲು. ಆದ್ರಿಂದ ತುಂಬಾನೇ ಸುಸ್ತಾದ ಸ್ವಾತಿ ಕೆಲವು ಸಲ, ಅಮ್ಮ ದುರ್ಗಾ ಮಾತೆ, ನಾನು ಇಷ್ಟು ಕೆಲಸ ಮಾಡಬೇಕು, ಆದ್ರೆ ನನಗಿರೋದು 2 ಕೈಗಳು ಮಾತ್ರ, ನಿನಗ್ ಮಾತ್ರ ನೋಡು ಎಷ್ಟು ಕೈಗಳಿದೆ ಹಾಗಂತ ಹೇಳ್ತಾ ಇದ್ಲು. ಒಂದಿನ ರಾಧಮ್ಮ ತುಂಬಾನೇ ಕೋಪದಿಂದ ಸ್ವಾತಿ ಹತ್ರ ಬಂದು, ಇಲ್ಲಿ ನೋಡು, ಇನ್ನು 1 ಗಂಟೆ ಸಮಯದಲ್ಲಿ ಹಾಲು ಕರಿಬೇಕು, ಹಸುಗಳಿಗೆ ಹುಲ್ಲು ಹಾಕಿ ಈ ಜಾಗನ ಕ್ಲೀನ್ ಮಾಡಬೇಕು ಹಾಗಂತ ಹೇಳಿದ್ಲು. ಆವಾಗ ಸ್ವಾತಿ, ಅಮ್ಮ ಇದೆಲ್ಲ 1 ಗಂಟೆ ಸಮಯದಲ್ಲಿ ಹೇಗಮ್ಮ ಮುಗಿಸೋಕ್ಕಾಗುತ್ತೆ? ಒಂದು 5 ಗಂಟೆ ಸಮಯನಾದ್ರೂ ಬೇಕಾಗುತ್ತೆ ಅಲ್ವಾ? ಹೌದಾ, ಇನ್ನೊಂದು 1 ಗಂಟೆ ಸಮಯದಲ್ಲಿ ಮುಗಿಸ್ಲಿಲ್ಲ ಅಂದ್ರೆ ಇವತ್ತು ನಿನಗೆ ತಿಂಡಿ ಸಿಗಲ್ಲ ಸರಿನಾ?
ಹಾಗಂತ ಹೇಳಿ ರಾಧಮ್ಮ ಅಲ್ಲಿಂದ ಹೋಗ್ಬಿಟ್ರು. ರಾಧಮ್ಮ ಹೋದ್ಮೇಲೆ ಸ್ವಾತಿ, ಅಂದ್ರೆ ಇವತ್ ಕೂಡ ಊಟ ಇಲ್ಲ ಅಂತ ಅರ್ಥ. ಹಾಗಂತ ಅಂದ್ಕೊಳ್ತಾ ಇದ್ದಾಗ ಮೆಲ್ಲೆ ಮೆಲ್ಲೆ ಅವಳಿಗೆ ಸುಮಾರು ಕೈಗಳು ಬರಕ್ಕೆ ಶುರುವಾಯ್ತು. ಒಂದೊಂದ್ ಕೈನೂ ಹೋಗಿ ಒಂದೊಂದ್ ಕೆಲ್ಸಾನ ಮಾಡ್ತಾ ಇತ್ತು. ಕೆಲ್ಸ ಎಲ್ಲ 10 ನಿಮಿಷದಲ್ಲೇ ಮುಗೀತು. ಅಮ್ಮ, ದುರ್ಗಮ್ಮ, ನಿನ್ನ ಭಕ್ತಿಯನ್ನ ಈ ರೀತಿ ಕಾಪಾಡಿದ್ಯಾ? ಹಾಗಂತ ಮನ್ಸಲ್ಲಿ ಬೇಡ್ಕೊಂಡ್ಲು ಸ್ವಾತಿ. 10 ನಿಮಿಷದಲ್ಲೇ ಕೆಲ್ಸ ಎಲ್ಲ ಮುಗ್ದಿದ್ದನ್ನ ನೋಡಿ ರಾಧಮ್ಮ ತುಂಬಾನೇ ಆಶ್ಚರ್ಯಪಟ್ಲು. ಮರುದಿನ ಮಂಜುಳ ಅವಳ ಕಾಲೇಜ್ ಫ್ರೆಂಡ್ಸ್ ಎಲ್ಲರನ್ನ ಮನೆಗೆ ಬರಕ್ ಹೇಳಿದ್ಲು. ಹಾ ಸ್ವಾತಿ, ನನ್ನ ಫ್ರೆಂಡ್ಸ್ ಎಲ್ರು ಸಿಟಿಯಿಂದ ಬಂದಿದ್ದಾರೆ. ಅವ್ರ ಹತ್ರ ನಿನ್ನ ಅಕ್ಕ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅದಕ್ಕೆ ಕೆಲ್ಸದವಳು ಅಂತ ಹೇಳಿದೀನಿ, ಅವ್ರಿಗೆ ಏನ್ ಬೇಕು ಅಂತ ಕೇಳಿ ಎಲ್ಲಾನು ಮಾಡು ಹಾಗಂತ ಹೇಳಿದ್ಲು. ಸ್ವಾತಿ ಅದನ್ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಆದ್ರೆ ಹೊರಗಡೆ ಮಾತ್ರ ಎಲ್ಲರ ಹತ್ರನೂ ಚೆನ್ನಾಗಿ ನಗುತ್ತಾ ಯಾರಿಗೆ ಏನ್ ಬೇಕು ಅಂತ ಕೇಳಿದ್ಲು. ಅವಾಗ ಎಲ್ರು ಒಂದು ದೊಡ್ಡ ಲಿಸ್ಟೇ ಕೊಟ್ರು. ಅದೆಲ್ಲಾನು 1 ಗಂಟೆ ಸಮಯದೊಳಗಡೆ ಬೇಕು ಅಂತ ಕೇಳಿದ್ರು. ಇದೆಲ್ಲ 1 ಗಂಟೆ ಒಳಗಡೆ ಅಂದ್ರೆ ತುಂಬಾ ಕಷ್ಟ ಹಾಗಂತ ಹೇಳಿದ್ಲು ಸ್ವಾತಿ. ಅದಕ್ಕೆ ಮಂಜುಳಾ, ಇದ್ರಲ್ಲಿ ಏನ್ ಕಷ್ಟ, ನೀನಿರೋದೇ ಮನೆ ಕೆಲಸ ಮಾಡಕ್ಕೆ ತಾನೆ, ಬೇಗ ಹೋಗಿ ಅಡಿಗೆ ಕೆಲಸ ಮಾಡು ಹಾಗಂತ ಹೇಳಿದ್ಲು. ಸ್ವಾತಿ ಏನು ಮಾತಾಡಕ್ಕಾಗದೆ ಅಡಿಗೆ ಮನೆಯೊಳಗಡೆ ಹೋಗಿ ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ಲು. ಆವಾಗ ಪುನಃ ಅವಳಿಗೆ ಸುಮಾರು ಕೈಗಳು ಬಂತು. 1 ಗಂಟೆ ಸಮಯದಲ್ಲಿ ಅಡಿಗೆ ಕೆಲ್ಸಾನೂ ಮುಗೀತು. ಅದನ್ ನೋಡಿ ಮಂಜುಳಾ ಕೂಡ ಆಶ್ಚರ್ಯಪಟ್ಲು. ಅದೇ ವಿಷಯನ ಮಂಜುಳಾ ಸಂಜೆ ಸಮಯ ತನ್ನ ತಾಯಿ ರಾಧಾಳ ಹತ್ರನು ಹೇಳಿದ್ಲು. ಹೌದ್ ಕಣೆ, ನಾನ್ ಕೂಡ ಇವಾಗಿವಾಗ ನೋಡ್ತಾ ಇದ್ದೀನಿ, ಎಷ್ಟ್ ಕೆಲ್ಸ ಕೊಟ್ರು 1 ನಿಮಿಷದಲ್ಲಿ ಮಾಡಿ ಮುಗಿಸ್ತಾ ಇದ್ದಾಳೆ. ಅದನ್ನ ಹೇಗಾದ್ರೂ ಕಂಡುಹಿಡಿಲೇಬೇಕು ಅಂತ ಅಂದ್ಕೊಂಡು ಬೆಳಿಗ್ಗೆನೆ ಎದ್ದು ಸ್ವಾತಿನ ನೋಡಕ್ಕೆ ಶುರು ಮಾಡಿದ್ರು. ಆವಾಗ್ಲೇ ಸ್ವಾತಿಗೆ ಸುಮಾರು ಕೈಗಳು ಬಂದು ಆ ಕೈಗಳೆಲ್ಲ ಕೆಲ್ಸ ಮಾಡೋದನ್ನ ನೋಡಿ ತಾಯಿ ಮಗಳು ಇಬ್ರು ತುಂಬಾನೇ ಹೆದರಿದ್ರು. ಆ ದಿನದಿಂದ ಸ್ವಾತಿ ಹತ್ರ ಏನಾದ್ರೂ ಕೆಲ್ಸ ಹೇಳ್ಬೇಕು ಅಂದ್ರೆ ತುಂಬಾನೇ ಭಯ ಆಗ್ತಿತ್ತು. ಆದ್ರಿಂದ ಅವಳ ಹತ್ರ ಯಾವುದೇ ಕೆಲ್ಸನ ಅವರು ಕೊಡ್ಲಿಲ್ಲ. ಒಂದ್ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಅನ್ನುವ ಅಕ್ಕ ತಂಗಿಯರಿದ್ರು. ಚಂದ್ರಿಕಾಳಿಗೆ ಅವಳ ತಂಗಿ ಹರಿತ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರಿಂದಾನೇ ಚಂದ್ರಿಕಾ ಸುಮಾರು ಮನೆಗಳಲ್ಲಿ ಕೆಲ್ಸ ಮಾಡಿಕೊಂಡು ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ತನ್ನ ತಂಗಿನ ಪಟ್ಟದಲ್ಲಿದ್ದು ಓದಿಸ್ತಿದ್ಲು. ಒಂದಿನ ಚಂದ್ರಿಕಾ ಕೆಲ್ಸ ಮುಗಿಸ್ಕೊಂಡು ಕಂಪನಿಯಿಂದ ಹೊರಗಡೆ ಬರ್ತಾ ಇದ್ದಾಗ ಆ ಕಂಪನಿ ಗೇಟ್ ಹತ್ರ ಸೆಕ್ಯೂರಿಟಿ ಗಾರ್ಡ್ ಹತ್ರ ಇಬ್ರು ಮಕ್ಕಳು ಈ ರೀತಿ ಬೇಡ್ಕೊಳ್ತಿದ್ರು. ಅಣ್ಣ, ನನಗೂ ನನ್ನ ತಂಗಿಗೂ ತುಂಬಾನೇ ಹಸಿವಾಗ್ತಿದೆ, ಈ ಫ್ಯಾಕ್ಟ್ರಿಯಲ್ಲಿ ನಮಗೊಂದು ಕೆಲಸ ಕೊಡ್ಸಿ ಅಣ್ಣ, ಪ್ಲೀಸ್ ಅಣ್ಣ. ಏ ಹುಡುಗ, ಹೋಗಿಲ್ಲಿಂದ ನಮ್ಮ ಯಜಮಾನರು ಹೊರಗಡೆ ಬರೋ ಟೈಮ್ ಬೇರೆ ಆಯ್ತು. ಹಾಗಂತ ಹೇಳಿ ಆ ಮಕ್ಕಳನ್ನ ಸೆಕ್ಯೂರಿಟಿ ಗಾರ್ಡ್ ದೂರ ತಳ್ಳಿಬಿಟ್ಟ. ಆವಾಗ ಆ ಮಕ್ಕಳು ಚಂದ್ರಿಕಾ ಕಾಲಲ್ಲಿ ಹೋಗಿ ಬಿದ್ರು. ಅವ್ರಿಗೆ ದೊಡ್ಡ ಪೆಟ್ಟಾಗಿತ್ತು. ಹಾಗೆ ಅಳ್ತಾ ಇದ್ದ ಮಕ್ಕಳನ್ನ ಚಂದ್ರಿಕಾ ಎಬ್ಸಿ ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಈ ರೀತಿ ಹೇಳಿದ್ಲು. ಏನನ್ನ ಮಾಡ್ತಾ ಇದೀಯಾ, ಚಿಕ್ಕ ಮಕ್ಕಳನ್ನ ಯಾಕೆ ಈ ರೀತಿ ತಳ್ತಾ ಇದೀಯಾ? ಹೋಗಮ್ಮ ನೀನು, ಸುಮ್ನೆ ಬಂದ್ಬಿಟ್ಲು ಹೇಳಕ್ಕೆ. ಹಾಗಂತ ಆ ಸೆಕ್ಯೂರಿಟಿ ಗಾರ್ಡ್ ತುಂಬಾ ಅಹಂಕಾರದಿಂದ ಮಾತಾಡಿದಾಗ ಚಂದ್ರಿಕಾ ಆ ಇಬ್ರು ಮಕ್ಕಳನ್ನ ಅವಳ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ತಟ್ಟೆಯಲ್ಲಿ ಅನ್ನ ಹಾಕಿ ಕೊಟ್ಲು. ಹೇ, ಏನ್ ನನ್ ಮುಖ ನೋಡ್ತಾ ಇದ್ದೀರಾ, ಊಟ ಮಾಡಿ. ಇವತ್ ನೀನು ನನಗೂ ನನ್ನ ತಂಗಿಗೂ ಊಟ ಹಾಕ್ತಾ ಇದೀಯಾ, ನಾಳೆಗೆ ನಾವೇನ್ ಮಾಡೋದು? ಹಾಗಂತ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಆ ಚಿಕ್ಕ ಹುಡುಗನನ್ನು ನೋಡಿದಾಗ ಚಂದ್ರಿಕಾಳಿಗೆ ಅವಳು ಚಿಕ್ಕ ವಯಸ್ಸಲ್ಲಿ ಅವಳ ತಂಗಿಗೋಸ್ಕರ ಕಷ್ಟಪಟ್ಟಿದ್ದ ಎಲ್ಲನೂ ಅವಳಿಗೆ ನೆನಪಾಗ್ತಾ ಇತ್ತು. ಅಷ್ಟೇ, ನೆನಪಾದಾಗ ಅವಳ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಅವಳೇ ಆ ಇಬ್ರು ಮಕ್ಕಳಿಗೂ ಊಟ ಕೊಟ್ಟು ಈ ರೀತಿ ಹೇಳಿದ್ಲು. ಲೋ ತಮ್ಮ, ನಾನ್ ಕೂಡ ಇದೇ ರೀತಿ ಚಿಕ್ಕ ವಯಸ್ಸಲ್ಲಿ ನನ್ನ ಹೊಟ್ಟೆ ತುಂಬಿಕೊಳ್ಳಕ್ಕೆ ನಾನು ನೋಡ್ಲಿಲ್ಲ. ನನ್ನ ತಂಗಿ ಭವಿಷ್ಯದ ಬಗ್ಗೆನೆ ನಾನು ಯೋಚನೆ ಮಾಡಿದ್ದು. ಇವಾಗ ಅವಳು ಓದೋದನ್ನ ಮುಗಿಸಿದ್ದಾಳೆ. ಹಾಗಂತ ಚಂದ್ರಿಕಾ ಹೇಳ್ತಾ ಇದ್ದಾಗ ಆ ಮಕ್ಕಳಿಬ್ರು ಅದನ್ನು ನಂಬಲೇ ಇಲ್ಲ. ಆವಾಗ ಚಂದ್ರಿಕಾ, ಏನು ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ಸರಿ, ನೀವಿಬ್ರು ಊಟ ಮಾಡಿ, ಆಮೇಲೆ ತಂಗಿಗೆ ಫೋನ್ ಮಾಡಿ ಮಾತಾಡಿಸ್ತೇನೆ. ಅದ್ ಮಾತ್ರ ಅಲ್ಲ ಕಣೋ, ನಮ್ಮ ಊರಲ್ಲಿ ಹೆಡ್ ಮಾಸ್ಟರ್ ಇದ್ದಾರೆ, ಅವ್ರಿಗೆ ಸಿಟಿಯಲ್ಲಿ ದೊಡ್ಡ ಕಂಪನಿ ಒಂದಿದೆ, ಅದರಲ್ಲಿ ನನ್ನ ತಂಗಿಗೋಸ್ಕರ ಕೆಲ್ಸನೂ ಕೇಳಿಟ್ಟಿದ್ದೀನಿ. ಬೇಕಾದ್ರೆ ನೋಡ್ಕೊಳ್ಳಿ, ಈ ಹಳೆ ಮನೆನ ನಾನು ಹೊಸ ಮನೆ ಮಾಡ್ತೀನಿ. ಆಮೇಲೆ ನಿಮ್ಮಿಬ್ರನ್ನ ಸ್ಕೂಲಿಗೆ ಕಳಿಸ್ತೀನಿ, ಅದ್ರ ಬಗ್ಗೆ ನನ್ನ ತಂಗಿ ಹತ್ರ ನಾನ್ ಮಾತಾಡ್ತೀನಿ. ಹಾಗಂತ ಹೇಳಿ ಆ ಮಕ್ಕಳಿಬ್ರಿಗೂ ಅನ್ನ ಕೊಟ್ಟು ಸ್ವಲ್ಪ ಸಮಯದ ನಂತರ ತಂಗಿ ಹರಿತಾಳಿಗೆ ಚಂದ್ರಿಕಾ ಕಾಲ್ ಮಾಡಿದ್ಲು. ಅಮ್ಮ ಹರಿತಾ, ನಾನು ಹೇಳಿದ ಆ ಹೆಡ್ ಮಾಸ್ಟರ್ ಕಂಪನಿಗೆ ಹೋದ್ಯಾ? ಅವರು ಏನ್ ಹೇಳಿದ್ರು, ನಿನಗೆ ಜಾಬ್ ಕೊಡಿಸ್ತಾರಂತ? ಅಯ್ಯೋ ಅಕ್ಕ, ಅದೊಂದು ಚಿಕ್ಕ ಕಂಪನಿ ಅಕ್ಕ,
ನಾನು ಓದಿರೋದಕ್ಕೆ ನಾನೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕು. ಅಂದ್ರೆ ನೀನು ಓದ್ಮುಗಿಸಿ ಒಂದು ವರ್ಷ ಆಯ್ತು ಅಲ್ವಾ? ಆ ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೂ ಕೂಡ ನಿನಗೆ ಕೆಲಸನೇ ಸಿಗ್ತಾ ಇಲ್ಲ ಅಲ್ವಾ? ಆದ್ರಿಂದಾನೆ ನಿನಗೂ ನನಗೂ ಹಣಕ್ಕೆ ಯಾವುದೇ ಕಷ್ಟ ಇರಬಾರ್ದು ಅಂತ ಆ ಹೆಡ್ ಮಾಸ್ಟರ್ ಕಂಪನಿಯಲ್ಲಿ ಹೋಗಿ ಜಾಯಿನ್ ಆಗ ಕೇಳಿದೆ. ಅಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ಅಂತೆ? 30,000 ಕೊಡ್ತೀನಿ ಅಂತ ಹೇಳಿದ್ರು. ಏನು 30,000ನ? ಆಗ ಇನ್ನೇನು ಹರಿತ, ಅಲ್ಲೇ ಕೆಲಸ ಮಾಡಬಹುದಲ್ಲ. ಅದಲ್ಲಕ್ಕ, ನಾನು ಓದಿರೋದಕ್ಕೆ ನನಗೆ 1,00,000 ಆದರೂ ಸಂಬಳ ಸಿಗಬೇಕು. ಹಾಗಾದ್ರೆ ಈ ಜಾಬ್ಗೆ ನೀನು ಹೋಗಲ್ವಾ? ಸರಿ, ಬೇಜಾರು ಮಾಡ್ಕೊಳ್ಬೇಡ, ನಿನಗೋಸ್ಕರ ಈ ಜಾಬಲ್ಲಿ ನಾನು ಜಾಯಿನ್ ಆಗ್ತೀನಿ. ಸರಿ, ಇನ್ನೇನು ಸಮಾಚಾರ? ಇವತ್ತು ದಾರಿಯಲ್ಲಿ ಇಬ್ರು ಚಿಕ್ಕ ಮಕ್ಕಳನ್ನ ನೋಡಿದೆ. ಅವ್ರನ್ನ ಮನೆ ಕರ್ಕೊಂಡು ಬಂದು ಊಟ ಹಾಕಿ ನಿನ್ ಬಗ್ಗೆನೇ ಅವ್ರ ಹತ್ರ ಹೇಳ್ತಿದ್ದೆ. ಏನಕ್ಕ, ನಮ್ಮ ಹತ್ರ ಏನೋ ಆಸ್ತಿಗಳಿರೋ ತರ ದಾರಿಯಲ್ಲಿ ಹೋಗೋರು ಬರೋರಿಗೆಲ್ಲ ಅನ್ನದಾನ ಮಾಡ್ತಾ ಇದೀಯಾ? ಸರಿ ಸರಿ, ನೀನ್ ಏನೋ ಟೆನ್ಷನ್ ಅಲ್ಲಿ ಇದೀಯಾ ಅಂತ ಕಾಣಿಸ್ತಿದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೀನ್ ಮಾತ್ರ ಒಂದು ಒಳ್ಳೆ ದಿನ ನೋಡಿ ಆ ಹೆಡ್ ಮಾಸ್ಟರ್ ಕಂಪನಿಯಲ್ಲಿ ಜಾಬಿಗೆ ಜಾಯಿನ್ ಆಗು. ಹಾಗಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಹೀಗೆ ಕೆಲವು ದಿನಗಳ ನಂತರ ಮಳೆಗಾಲ ಬಂದಿದ್ರಿಂದ ಚಂದ್ರಿಕಾ ಇರುವ ಗ್ರಾಮದಲ್ಲೂ ಹರಿತ ಇರುವ ಸಿಟಿಯಲ್ಲೂ ಜೋರಾಗಿ ಮಳೆ ಸುರಿತಾ ಇತ್ತು. ಹೀಗೆ ಜೋರಾಗಿ ಮಳೆ ಹೊಡೆದಿದ್ರಿಂದ ಚಂದ್ರಿಕಾ ಇರುವ ಮನೆಯ ಚಾವಣಿಗೆಲ್ಲ ಊಟೆಯಾಗಿ ಅದರೊಳಗಡೆಯಿಂದ ಮಳೆ ನೀರು ಸೋರ್ತಿತ್ತು. ಆವಾಗ ಚಂದ್ರಿಕಾ ಹರಿತಾಗೆ ಕಾಲ್ ಮಾಡಿ, ಅಮ್ಮ ಹರಿತಾ, ಮಳೆ ತುಂಬ ಜೋರಾಗಿ ಹೊಡಿತಲ್ವಾ? ಮನೆಯೊಳಗಡೆ ಮಳೆ ನೀರು ಸೋರ್ತಾ ಇದೆ. ನಿನಗೆ ಹೇಗೂ ಮೊದಲನೇ ತಿಂಗಳ ಸಂಬಳ ಬಂತು ಅಲ್ವಾ? ಅದ್ರ ಸ್ವಲ್ಪ ಹಣ ಕೊಡ್ತೀಯ ನನಗೆ, ಮನೆ ಚಾವಣಿನ ನಾನು ರೆಡಿ ಮಾಡ್ತೀನಿ. ಏನಕ್ಕ ನೀನು, ನಾನು ಆಫೀಸ್ಗೆ ಹೋಗೋ ಹುಡುಗಿ, ನನಗೆ ಎಷ್ಟು ಖರ್ಚಿರುತ್ತೆ? ನೀನಿನ್ನು ಆ ಇಬ್ಬರು ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡಿದ್ಯಾ? ಮೊದಲು ಆ ಇಬ್ಬರು ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸು, ಆಮೇಲೆ ನಾನು ಹಣ ಕಳಿಸ್ತೀನಿ. ಸುಮ್ಮನೆ ಹಣ ಬೇಕು ಅಂತ ಆವಾಗವಾಗ ಕೇಳ್ತಾ ಇರಬೇಡ. ಹಣ ರೆಡಿ ಆದ್ಮೇಲೆ ನಾನೇ ಕೊಟ್ಟು ಕಳಿಸ್ತೀನಿ. ಹಾಗಂತ ಹೇಳಿ ಹರಿತಾ ಕಾಲ್ ಕಟ್ ಮಾಡಿದ್ಲು. ಹೀಗೆ ಕೆಲವು ದಿನಗಳು ಹೋಗ್ತಾ ಇದ್ದಾಗ ಮಳೆಯಲ್ಲಿ ಅವ್ರ ಮನೇನು ಬಿದ್ದೋಯ್ತು. ಇವಾಗ ಇರೋದಕ್ಕೂ ಕೂಡ ಜಾಗ ಇಲ್ಲದೆ ಇದ್ದಾಗ ಚಂದ್ರಿಕಾ ಮಕ್ಕಳ ಜೊತೆ ಹೊರಗಡೆ ಬಂದು ಹರಿತಾಳಿಗೆ ಕಾಲ್ ಮಾಡಿದ್ಲು. ಆದ್ರೆ ಹರಿತಾ ಕಾಲ್ ಅಟೆಂಡ್ ಮಾಡಿಲ್ಲ, ಕಟ್ ಮಾಡಿದ್ಲು. ಆವಾಗ ಚಂದ್ರಿಕಾ ಮಕ್ಕಳ ಜೊತೆ ಹೊರಗಡೆ ಮಳೆಯಲ್ಲಿ ನೆನೆದು ಅವಳಿಗೆ ಅನಾರೋಗ್ಯ ಉಂಟಾಯಿತು. ಟ್ರೀಟ್ಮೆಂಟ್ಗೋಸ್ಕರ ಹಣ ಯಾರತ್ರ ಕೇಳೋದು ಅಂತ ಗೊತ್ತಿಲ್ಲದೆ ಹಣ ಕೇಳೋದಕ್ಕೋಸ್ಕರ ಹರಿತಾ ವರ್ಕ್ ಮಾಡ್ತಿದ್ದ ಆಫೀಸ್ಗೆ ಬಂದ್ಲು. ಅಲ್ಲೂ ಕೂಡ ತುಂಬಾ ಜೋರಾಗಿ ಮಳೆ ಸುರಿತಾ ಇತ್ತು. ಆವಾಗ ಚಂದ್ರಿಕಾ ಹರಿತಾ ಆಫೀಸ್ ಮುಂದ್ಗಡೆ ಒಂದು ಚೇರಲ್ಲಿ ಕೂತ್ಕೊಂಡು ಮಳೆಯಲ್ಲಿ ಒದ್ದೆಯಾಗ್ತಾನೆ ಇದ್ಲು. ಸ್ವಲ್ಪ ಸಮಯದ ನಂತರ ಒಂದು ಕಾರಲ್ಲಿ ಹರಿತಾ ಬಂದು ಕಾಫಿ ಶಾಪಲ್ಲಿ ಸಿಗರೇಟ್ ಸೇರ್ತಾ ಕಾಫಿನೋ ಕುಡಿತಾ ಇದ್ಲು. ಆವಾಗ ಅದನ್ನ ನೋಡಿ ಚಂದ್ರಿಕಾ ಹರಿತಾ ಹತ್ರ ಹೋದ್ಲು. ಅಮ್ಮ ಹರಿತಾ, ಹೇಗಿದೆಯಾ? ಅವಳು ನಿನಗೆ ಗೊತ್ತಾ? ಆವಾಗ ಹರಿತಾ ಅವಳ ಫ್ರೆಂಡ್ ಮುಂದ್ಗಡೆ ಅವಳ ಮಾನ ಹೋಗ್ಬಾರ್ದು ಅಂತ. ಚೇಚೆ, ಇವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಒಂದು ವೇಳೆ ಭಿಕ್ಷೆ ಬೇಡವಳು ಇರ್ಬೋದು. ಹಾಗಂತ ಹೇಳ್ತಾ ಇದ್ದಾಗ ಅದೇ ದಾರಿಯಲ್ಲಿ ಆ ಕಂಪನಿ ಚೇರ್ಮನ್ ಕಾರಲ್ಲಿ ಹೋಗ್ತಾ ಇದ್ರು. ಅದೇ ಆ ಹೆಡ್ ಮಾಸ್ಟರ್ ಹೋಗ್ತಾ ಇದ್ರು. ಅವರು ಚಂದ್ರಿಕಾನ ನೋಡಿ ಕಾರ್ ನಿಲ್ಸಿದ್ರು. ಆದ್ರೆ ಆವಾಗ ಹರಿತಾ ಚಂದ್ರಿಕಾನ ನೋಡಿ ಭಿಕ್ಷಕಿ ಅಂತ ಹೇಳಿದ್ದನ್ನ ಕೇಳಿ ಕೋಪದಿಂದ ಅವರು ಹರಿತಾನ ಹೊಡೆದ್ರು. ನೀನೆಲ್ಲ ಒಬ್ಳು ಮನುಷ್ಯನ ಒಡ ಹುಟ್ಟಿದವಳನ್ನ ನೀನು ಭಿಕ್ಷಕಿ ಅಂತೀಯ? ಅವಳು ಅವಳ ಜೀವನನ ನಿನಗೋಸ್ಕರ ತ್ಯಾಗ ಮಾಡಿಲ್ಲ ಅಂದ್ರೆ ನೀನ್ ಹೀಗೆ ಇರ್ತಿದ್ಯಾ? ನಿನ್ನ ಅಕ್ಕ ಓದೋದ್ರಲ್ಲಿ ಟಾಪರ್, ಹಾಗಿರುವಾಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಹಾಗಂತ ಹೆಡ್ ಮಾಸ್ಟರ್ ಹರಿತಾ ಹತ್ರ ನಿಜ ಹೇಳಿದಾಗ ಹರಿತಾ ಅವಳು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ಚಂದ್ರಿಕಾ ಕಾಲಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ್ಲು. ಆ ದಿನದಿಂದ ಅವಳ ಸಂಬಳ ಹಣದಲ್ಲಿ ಚಂದ್ರಿಕಾನ ಮಕ್ಕಳನ್ನ ಸಿಟಿಯಲ್ಲೇ ಇದ್ದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು.